ಬಿಗ್ ಬಾಸ್ ಮನೆಗೆ ಹೋದವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಲವ್ ಆಗೋದು ಕಾಮನ್ ಅದೇ ರೀತಿ ಬಿಗ್ ಬಾಸ್ ಸೀಸನ್ ಒಂದರಿಂದ ಬಿಗ್ ಬಾಸ್ ಒ ಟಿ ಟಿ ಕಾರ್ಯಕ್ರಮದವರೆಗೆ ಯಾವೆಲ್ಲ ಜೋಡಿಗಳು ಇದ್ದರು ಹಾಗೂ ಅದರಲ್ಲಿ ಮದುವೆ ಆದ ಜೋಡಿಗಳು ಯಾರು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲನೇದಾಗಿ ಬಿಗ್ ಬಾಸ್ ಸೀಸನ್ ಒಂದರಲ್ಲಿ ತಿಲಕ್ ಹಾಗೂ ಶ್ವೇತಾ ಅವರ ಜೋಡಿ ಅತಿ ಹೆಚ್ಚು ಸುದ್ದಿಯಾಗಿತ್ತು ಇವರಿಬ್ಬರ ಜೋಡಿ ನೋಡಿ ಇವರಿಬ್ಬರು ಮದುವೆ ಕೂಡ ಆಗ್ತಾರೆ ಎನ್ನುವ ಮಾತು ಸಹ ಹರಿದಾಡಿತ್ತು ಆದರೆ ಬಿಗ್ ಬಾಸ್ ಮುಗಿದ ನಂತರ ಇವರಿಬ್ಬರು ಎಲ್ಲೂ ಸಹ ಕಾಣಿಸಿಕೊಳ್ಳಲಿಲ್ಲ ಎರಡನೆಯದಾಗಿ ಸಂತೋಷ್ ಹಾಗೂ ದೀಪಿಕಾ ಬಿಗ್ ಬಾಸ್ ಸೀಸನ್ ಎರಡರಲ್ಲಿ ಕಾಣಿಸಿಕೊಂಡ ಈ ಜೋಡಿ ತಮ್ಮ ಮಾತುಗಳ ಮೂಲಕವೇ ಅತಿ ಹೆಚ್ಚು ಗುರುತಿಸಿಕೊಂಡಿದ್ದರು ಈ ಜೋಡಿಯೂ ಸಹ ಬಿಗ್ ಬಾಸ್ ಮುಗಿದ ನಂತರ ಎಲ್ಲಿಯೂ ಕಾಣಿಸಿಕೊಳ್ಳಲಿಲ್ಲ ಮೂರನೇದಾಗಿ ಅಯ್ಯಪ್ಪ ಹಾಗೂ ಪೂಜಾ ಗಾಂಧಿ ಬಿಗ್ ಬಾಸ್ ಸೀಸನ್ ಮೂರರಲ್ಲಿ ಅಯ್ಯಪ್ಪ ಹಾಗೂ ಪೂಜಾ ಗಾಂಧಿ ಅವರು ಅತಿ ಹೆಚ್ಚು ಸುದ್ದಿಯಾಗಿದ್ದರು ಇವರಿಬ್ಬರು ಮದುವೆ ಆಗ್ತಾರೆ ಎಂದು ಸಹ ಜನರು ಅಂದುಕೊಂಡಿದ್ದರು ಆದರೆ ಬಿಗ್ ಬಾಸ್ ಮನೆಯಿಂದ ಹೊರಬಂದ ನಂತರ ಅಯ್ಯಪ್ಪ ಅವರು ನಟಿಯಾಗಿರುವ ಅನು ಅವರನ್ನು ಮದುವೆಯಾದರು ನಾಲ್ಕನೆಯದಾಗಿ ಭುವನ್ ಹಾಗೂ ಸಂಜನಾ ಬಿಗ್ ಬಾಸ್ ಸೀಸನ್ ನಾಲ್ಕರಲ್ಲಿ ಭುವನ್ ಹಾಗೂ ಸಂಜನಾ ಜೋಡಿ ಪ್ರೇಕ್ಷಕರಿಗೆ ಅತಿ ಹೆಚ್ಚು ಮೆಚ್ಚುಗೆ ಆಗಿತ್ತು ಇವರ ಹೆಸರಲ್ಲಿ ಫ್ಯಾನ್ ಪೇಜ್ಗಳು ಕೂಡ ಶುರುವಾಗಿತ್ತು ಬಿಗ್ ಬಾಸ್ ಮನೆಯಿಂದ ಹೊರಬಂದ ನಂತರ ಈ ಜೋಡಿ ಸಂಜು ಮತ್ತು ನಾನು ಎನ್ನುವ ಧಾರಾವಾಹಿಯಲ್ಲಿ ನಟಿಸಿದ್ದರು ಅದರ ಬಳಿಕ ಇವರಿಬ್ಬರು ಎಲ್ಲಿಯೂ ಸಹ ಕಾಣಿಸಿಕೊಳ್ಳಲಿಲ್ಲ ಹಾಗೂ ಭುವನ್ ಅವರು ಈಗ ಹರ್ಷಿಕಾ ಪೊಣಾಚ ಅವರ ಜೊತೆ ಕಾಣಿಸಿಕೊಳ್ಳುತ್ತಿದ್ದಾರೆ ಬಿಗ್ ಬಾಸ್ ಸೀಸನ್ ಐದರಲ್ಲಿ ಜೆ ಕೆ ಹಾಗೂ ಶ್ರುತಿ ಪ್ರಕಾಶ್ ಅವರು ಅತಿ ಹೆಚ್ಚು ಗಮನ ಸೆಳೆದಿದ್ದರು ಜೆ ಕೆ ಹಾಗೂ ಶ್ರುತಿಯವರು ಅವರು ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಸುದ್ದಿಯಾದ ಜೋಡಿ ಹಾಗೂ ಬೆಸ್ಟ್ ಜೋಡಿಯಾಗಿ ಕಾಣಿಸಿಕೊಂಡಿದ್ದರು ಬಿಗ್ ಬಾಸ್ ಮನೆಯಿಂದ ಹೊರಬಂದ ನಂತರ ಇವರಿಬ್ಬರು ಜೊತೆಯಾಗಿ ಎಲ್ಲಿಯೂ ಕಾಣಿಸಿಕೊಳ್ಳಲಿಲ್ಲ ಹಾಗೂ ಜೆ ಕೆ ಅವರು ಸದ್ಯದಲ್ಲೇ ತಮ್ಮ ಸ್ನೇಹಿತೆಯಾಗಿರುವ ಅಪರ್ಣ ಅವರನ್ನು ಮದುವೆಯಾಗುತ್ತಾರೆ ಎನ್ನುವ ಸುದ್ದಿ ಸಹ ಇದೆ ಹಾಗೂ ಇದೇ ಸೀಸನ್ನಲ್ಲಿ ಅಣ್ಣ ತಂಗಿಯೆಂದೇ ಫೇಮಸ್ ಆಗಿದ್ದ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರು ಮದುವೆಯಾಗಿದ್ದಾರೆ ಬಿಗ್ ಬಾಸ್ ಸೀಸನ್ ಆರರಲ್ಲಿ ಶಶಿಕುಮಾರ್ ಹಾಗೂ ಕವಿತಾ ಗೌಡ ಅವರ ಜೋಡಿಯನ್ನು ಜನ ತುಂಬಾ ಇಷ್ಟಪಟ್ಟಿದ್ದರು ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ಬರ ಅಂಡರ್ಸ್ಟ್ಯಾಂಡಿಂಗ್ ಕೂಡ ತುಂಬಾ ಚೆನ್ನಾಗಿತ್ತು ಆದರೆ ಬಿಗ್ ಬಾಸ್ ಮನೆಯಿಂದ ಹೊರಬಂದ ನಂತರ ಕವಿತಾ ಗೌಡ ಅವರು ಚಂದನ್ ಅವರನ್ನು ಮದುವೆಯಾದರು ಹಾಗೂ ಶಶಿಕುಮಾರ್ ಅವರು ಸ್ವಾತಿ ಎಂಬುವರನ್ನು ಮದುವೆಯಾದರು ಬಿಗ್ ಬಾಸ್ ಸೀಸನ್ ಏಳರಲ್ಲಿ ಶೈನ್ ಶೆಟ್ಟಿ ಹಾಗೂ ದೀಪಿಕಾ ದಾಸ್ ಅವರ ಜೋಡಿ ತುಂಬಾ ಕ್ಯೂಟ್ ಆಗಿತ್ತು ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ಬರು ಒಳ್ಳೆಯ ಬಾಂಡನ್ನು ಹೊಂದಿದ್ದರು ಈಗಲೂ ಸಹ ಇವರಿಬ್ಬರು ಒಳ್ಳೆಯ ಸ್ನೇಹಿತರಾಗಿದ್ದಾರೆ ಎಂಟನೆಯದಾಗಿ ದಿವ್ಯಾ ಉರುಡುಗ ಹಾಗೂ ಅರವಿಂದ್ ಬಿಗ್ ಬಾಸ್ ಸೀಸನ್ ಎಂಟರಲ್ಲಿ ಅತಿ ಹೆಚ್ಚು ಸುದ್ದಿಯಲ್ಲಿದ್ದ ದಿವ್ಯಾ ಉರುಡುಗ ಹಾಗೂ ಅರವಿಂದ್ ಅವರ ಜೋಡಿ ಪ್ರೇಕ್ಷಕರಿಗೆ ಅತಿ ಹೆಚ್ಚು ಮೆಚ್ಚುಗೆ ಆಗಿತ್ತು ಹಾಗೂ ಬಿಗ್ ಬಾಸ್ ಮನೆಯಲ್ಲಿ ದಿವ್ಯಾ ಉರುಡುಗ ಅವರು ಅರವಿಂದ್ ಅವರಿಗೆ ಉಂಗುರವನ್ನು ಹಾಕಿದ್ದರು ಬಿಗ್ ಬಾಸ್ ಮನೆಯ ಬೆಸ್ಟ್ ಜೋಡಿ ಎಂದೇ ಇವರು ಹೆಸರು ಪಡೆದಿದ್ದರು ಇಂದಿಗೂ ಸಹ ಇವರಿಬ್ಬರು ಒಟ್ಟಿಗೆ ಇದ್ದಾರೆ ಇವರು ಮದುವೆ ಆಗುತ್ತಾರೆ ಎನ್ನುವ ಸುದ್ದಿ ಸಹ ಇದೆ ಹಾಗೂ ಬಿಗ್ ಬಾಸ್ ಸೀಸನ್ ಎಂಟರಲ್ಲೇ ಮಂಜು ಪಾವ್ಗಡ ಹಾಗೂ ದಿವ್ಯಾ ಸುರೇಶ್ ಅವರ ಜೋಡಿ ಅತಿ ಹೆಚ್ಚು ಸುದ್ದಿ ಮಾಡಿತ್ತು ಹೌದು ಇವರಿಬ್ಬರೂ ಸಹ ಬೆಸ್ಟ್ ಜೋಡಿಯಾಗಿ ಕಾಣಿಸಿಕೊಂಡಿದ್ದರು ಆದರೆ ಬಿಗ್ ಬಾಸ್ ಮನೆಯಿಂದ ಹೊರಬಂದ ನಂತರ ಇವರಿಬ್ಬರು ಎಲ್ಲಿಯೂ ಸಹ ಕಾಣಿಸಿಕೊಳ್ಳಲಿಲ್ಲ ಈಗ ಬಿಗ್ ಬಾಸ್ ಒ ಟಿ ಟಿ ಕಾರ್ಯಕ್ರಮಕ್ಕೆ ಬಂದಿರುವ ರಾಕೇಶ್ ಅಡಿಗ ಹಾಗೂ ಸ್ಫೂರ್ತಿ ಅವರ ಮಧ್ಯೆ ಪ್ರೀತಿ ಶುರುವಾಗುತ್ತಿದೆ ಹೌದು ರಾಕೇಶ್ ಅಡಿಗ ಅವರು ಬಿಗ್ ಬಾಸ್ ಸೀಸನ್ ಎಂಟರ ಸ್ಪರ್ಧಿಯಾಗಿದ್ದ ದಿವ್ಯಾ ಸುರೇಶ್ ಅವರ ಬಾಯ್ ಫ್ರೆಂಡ್ ಆಗಿದ್ದರು ಈಗ ಅವರಿಬ್ಬರ ಬ್ರೇಕಪ್ ಆಗಿದೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಮೂರು ಜೋಡಿಗಳು ಇದ್ದಾರೆ ಮೊದಲನೆಯದಾಗಿ ರಾಕೇಶ್ ಅಡಿಗ ಹಾಗೂ ಸ್ಫೂರ್ತಿ ಗೌಡ ಎರಡನೆಯದಾಗಿ ಉದಯ್ ಸೂರ್ಯ ಹಾಗೂ ಅಕ್ಷತಾ ಕುಕ್ಕಿ ಮತ್ತು ರಿಯಲ್ ಜೋಡಿಯಾದ ನಂದು ಹಾಗೂ ಜಶ್ವಂತ್ ಈಗ ಈ ಮೂರು ಜೋಡಿಗಳು ಬಿಗ್ ಬಾಸ್ ಒ ಟಿ ಟಿ ಕಾರ್ಯಕ್ರಮದಲ್ಲಿದ್ದು ಮುಂದಿನ ದಿನಗಳಲ್ಲಿ ಈ ಜೋಡಿಗಳ ಬಾಂಡಿಂಗ್ ಹೇಗಿರುತ್ತೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ ಸೊ ಇವೆಲ್ಲವೂ ಬಿಗ್ ಬಾಸ್ ಸೀಸನ್ ಒಂದರಿಂದ ಬಿಗ್ ಬಾಸ್ ಓ ಟಿ ಟಿ ಕಾರ್ಯಕ್ರಮದವರೆಗೆ ಇರುವ ಜೋಡಿಗಳ ವಿವರವಾಗಿದ್ದು ನಿಮ್ಮ ಫೇವ್ರೇಟ್ ಜೋಡಿ ಯಾವುದು ಎನ್ನುವುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್